ಸ್ನೇಹಿತರು ಹೇಳ್ತೀವಿ, ಹಾಗೆ ಮಾತಾಡ್ತಾರೆ ಹೀಗೆ ಮಾತಾಡ್ತಾರೆ, ದೇವರಾಜರು ಮುಂದೊಂದು ಸಲ ಅಷ್ಟರಲ್ಲಿ ಬರ್ಬೋದು ಅನ್ನೋ ಕಾರಣಕ್ಕೆ ದಯಮಾಡಿ ನೀವು ಬಂದ್ರೆ ಅದು ಸೊಸೈಟಿ ಬೆನಿಫಿಟ್ ಆಗ್ತದೆ, ಸಮಾಜಕ್ಕೆ ಉಪಯುಕ್ತ ಆಗ್ತದೆ. ಶ್ರದ್ಧೆ ಮತ್ತು ಕನಸುಗಳು ಬಹಳ ಮುಖ್ಯ ಆಗುತ್ತೆ ಎಂದು ಯಾಕಂತೇಳಿದ್ರೆ ನಮ್ಮ ನಜೀರ್ ಸಾಹ ಒಮ್ಮೆ ಹೇಳ್ತಾ ಇದ್ರು, ವಿದ್ಯಾರ್ಥಿ ಶ್ರದ್ಧೆ ಸಮಾಜ ಸೇವೆ ಬೇಕಾಗಿರುವಂಥದ್ದು ಹೃದಯ ಅಂತ ಭಾಳ ಭಾಳ ಡಿಗ್ರಿಗಳೆಲ್ಲ ಬೇಕಾಗಿರುವಂಥದ್ದು. ನಿಮ್ಗೆ ಯಾವುದೋ ಒಂದು ಭಾಷೆ ಬರದೇ ಇದ್ರೆ ಒಬ್ಬ ಟ್ರಾನ್ಸ್ಲೇಟರ್ನ ತಿಳ್ಕೊಂಡು ಆ ಭಾಷೆನ ತಿಳ್ಕೊಡ್ಬೋದು, ಅರ್ಥವನ್ನು ತಿಳ್ಕೊಡ್ಬೋದು. ಆದರೆ ನಿಮಗೆ ಜನಸೇವೆಯೇ ಮಾಡಬೇಕಾಗಿರುವಂಥ ಹೃದಯ ಇಲ್ಲದೆ ಇದ್ರೆ ಅದು ಯಾವ ಯೂನಿವರ್ಸಿಟಿಯಿಂದ ತೋರಿಸ್ಕೊಳ್ಳೋಕ್ಕಾಗಲ್ಲ, ಅದು ಹೃದಯಾಂತರ. ಈಗ ಹೇಗೆ ನೀವೆಲ್ಲರೂ ಹೃದಯಾಂತರಗಳಿಂದ ಅವ್ರನ್ನ ಗೌರವಿಸ್ಲಿಕ್ಕೆ ಅವರಿಗೆ ಒಂದು ಅಪ್ರಿಸಿಯೇಷನ್ ಮಾಡ್ಲಿಕ್ಕೆ ಬಂದಿದ್ದಾರೆ, ಅದು ಬಹಳ ಮುಖ್ಯ ಆಗುತ್ತೆ. ಗೋಪಿಯವರು ಮಾತಾಡ್ತಾ ಹೇಳಿದ್ರು, ದೇವರಾಜರು ಮ್ಯಾಗ್ನೆಟಿಕ್ ಪರ್ಸನಾಲಿಟಿ, ಅವರು ಬರೀ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಅಷ್ಟೇ ಅಲ್ಲ, ಡಾಸು ಡೈನಾಮಿಕ್ ಪರ್ಸನಾಲಿಟಿ ಕೂಡ. ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಸೂಕ್ಷ್ಮವಾದ ಸಂದರ್ಭದಲ್ಲಿ ಸಮಾಜ ಸಾಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ, ಪೊಲೀಸ್ನವ್ರಿಗೂ ಕೂಡ ಕಷ್ಟ. ಅದೊಂದು ರೀತಿಯಾಗಿ 24x7 ವಿವಿಧ ರೀತಿಯ ಹೋರಾಟಗಳು, ಚಳವಳಿಗಳು, ಬೇಡಿಕೆಗಳು, ಒತ್ತಾಯಗಳು, ಕ್ರೈಮ್, ಹೀಗೆ ಹತ್ತು ಹಲವಾರು ಚಟುವಟಿಕೆಗಳು ನಡೀತಾ ಇದೆ. ಇದರ ಮಧ್ಯೆ ಕೆಲಸ ಮಾಡುವಂತಹ ಹೊಣೆಗಾರಿಕೆ ಕೂಡ ಇದ್ದಾವೆ. ಪೊಲೀಸ್ ಇಲಾಖೆಗಳು ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತಷ್ಟು ಪರಿಣಾಮಕಾರಿಯಾಗಿ ಮಾಡರ್ನೈಸ್ ಮಾಡತಕ್ಕಂಥ ಅಗತ್ಯ ಇದೆ. ದೇವರಾಜ್ ಅವರು ಕೋಲಾರ ಜಿಲ್ಲೆಯ ಸರ್ಕಾರಿ ಸೇವೆಯಲ್ಲಿ ಇಷ್ಟು ನಾನು ಹೇಳಬಲ್ಲೆ, ಇತಿಹಾಸದ ಪುಟಗಳಲ್ಲಿ ಇತಿಹಾಸವನ್ನು ನೀವು ನಿರ್ಮಾಣ ಮಾಡಿದ್ದೀರಿ, ನಿಮ್ಮದೇ ಆದಂತಹ ಹೆಚ್ಚು ಗುರುತುಗಳನ್ನು ನೀವು ಕೊಟ್ಟಿದ್ದೀರಿ. ಇದು ಇತರೆ ಸರ್ಕಾರಿ ನೌಕರರಿಗೂ ಕೂಡ ಒಂದು ಸ್ಫೂರ್ತಿಯಾಗಲಿ ಅಂತ ಹೇಳಿ ನಾನು ಬಯಸ್ತೇನೆ. ನಮ್ಮೆಲ್ಲರ ಹೆಮ್ಮೆ ನಮ್ಮ ದೇವರಾಜ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಹೇಳಿದ್ದಾರೆ. ಈ ಕೋಲಾರ ನಿಮ್ಮ ಕನಸುಗಳು, ನಮ್ಮೆಲ್ಲರ ಕನಸುಗಳು ಕೂಡ ಕೋಲಾರ ಜಿಲ್ಲೆ ಸಮೃದ್ಧವಾದಂಥ, ಸುಂದರವಾದಂಥ, ಸ್ವಾಭಿಮಾನದ ಕೋಲಾರ ಜಿಲ್ಲೆಯಾಗಿ ಮಾರ್ಪಾಡಾಗಲಿಕ್ಕೆ ನಮ್ಮ ನಿಮ್ಮೆಲ್ಲರ ಪ್ರಯತ್ನ ನಿರಂತರವಾಗಿರಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಸಂವಿಧಾನದ 4 ಅಂಗಗಳು ಲೆಜಿಸ್ಲೇಚರ್ ಕೆಲಸ ಏನಪ್ಪ ಅಂದ್ರೆ ಟು ಮೇಕ್ ಲಾಸ್, ಕಾನೂನುಗಳನ್ನು ನಿರ್ಮಾಣ ಮಾಡ್ತಕ್ಕಂಥ. ಎಕ್ಸಿಕ್ಯೂಟಿವ್ನ ಜವಾಬ್ದಾರಿ ಏನಪ್ಪ ಅಂತ ಹೇಳಿದ್ರೆ ಟು ಇಂಪ್ಲಿಮೆಂಟ್ ಪ್ರೋಗ್ರಾಮ್ಸ್ ಆಫ್ ದ ಗವರ್ನಮೆಂಟ್. ಜುಡಿಷಿಯರ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಟು ಇಂಪ್ಲಿಮೆಂಟ್ ದ ಲಾಸ್. ಈ ಕಾನೂನುಗಳನ್ನು ಸರ್ಕಾರ ಮತ್ತು ಎಕ್ಸಿಕ್ಯೂಟಿವ್ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತಾ ಇದ್ದಾರಾ ಇಲ್ವಾ, ಮಾಡದೇ ಇದ್ರೆ ಯಾರಿಗೆ ಶಿಕ್ಷೆಯನ್ನು ಕೊಡಬೇಕು, ಅದಕ್ಕೆ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಅವರು ಸಂದೇಶವನ್ನು ಕೊಡ್ತಕ್ಕಂಥದ್ದು, ನಿರ್ಧಾರಗಳನ್ನು ಸರ್ಕಾರ ಮಾಡಬೇಕು ಅಂತ ಹೇಳುವಂಥ ಕೆಲಸ ಅದ. ಮಾಧ್ಯಮಗಳ ಜವಾಬ್ದಾರಿ ಕೂಡ ಪ್ರಜಾಪ್ರಭುತ್ವದಲ್ಲಿ ಇಲ್ಲ. ಆದರೆ ಈ ಅಂಗಗಳು ಹೇಗೆ ಕೆಲಸ ಮಾಡ್ತಾ ಇದ್ದಾವೆ, ಈ ಅಂಗಗಳು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದ್ದಾವ, ಇದು ಬಹಳ ಮುಖ್ಯ. ಒಬ್ಬ ಜನಪ್ರತಿನಿಧಿಗಳಿಗೆ ದೇವರಾಜ ರೀತಿಯಲ್ಲೇ ಎಲ್ಲ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನ ಕೆಲಸ ಮಾಡಿಬಿಟ್ರೆ, ಅಧಿಕಾರಿಗಳು ಶಾಸಕರಾದವರು ಬೇರೆ ರೀತಿಯಾಗಿ ಶಾಸನ ಸಭೆಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೋರಿಸ್ಕೋ, ಯಾವ ಪ್ರಮಾಣದಲ್ಲಿ ಎಕ್ಸಿಕ್ಯೂಟಿವ್ ಇವತ್ತು ಲೆಜಿಸ್ಲೇಚರ್ ಕೂಡ ಯಾವ ಪ್ರಮಾಣದಲ್ಲಿ ಕೆಲಸಗಳನ್ನ ತಮ್ಮ ಜವಾಬ್ದಾರಿಗಳನ್ನು ಮಾಡಬೇಕಾಗಿದೆ. ಹಾಗೆ ಮಾಡಿದಂಥ ಪರಿಣಾಮ ಇವತ್ತು ಎಕ್ಸಿಕ್ಯೂಟಿವ್ ಕೂಡ ಸಾಕಷ್ಟು ನಿರೀಕ್ಷೆಯಿಂದ ಜನಸಾಮಾನ್ಯರಿದ್ದಾರೆ, ಆ ಪ್ರಮಾಣದಲ್ಲಿ ಓದದೇ ಇರುವಂತಹ ಪರಿಣಾಮ ಇವತ್ತು ವ್ಯವಸ್ಥೆ ಡಿಜನರೇಟ್ ಆಗ್ತಾ ಇದೆ. ಆ ಡಿಜನರೇಷನ್ಗೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಕೊಡಬಾರದು. ಇದೊಂದು ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಅದೊಂದು ಬದಲಾವಣೆಯ ನಿಯಮ, ಅದು ನಿರಂತರವಾಗಿ ಚಲಿಸ್ತಾ ಇರಬೇಕಾಗುತ್ತೆ. ಅಂತ ಒಂದು ಪ್ರಯತ್ನಗಳಾಗಬೇಕು ಅನ್ನೋಂಥ ಮಾತಿನ ಸಂದರ್ಭದಲ್ಲಿ ಸ್ನೇಹಿತರೊಬ್ಬರು ಹೇಳ್ತೀವಿ, ಹಾಗೆ ಮಾತಾಡ್ತಾರೆ ಹೀಗೆ ಮಾತಾಡ್ತಾರೆ, ದೇವರಾಜರು ಮುಂದೊಂದು ಸಲ ಅಷ್ಟರಲ್ಲಿ ಬರ್ಬೋದು ಅನ್ನೋ ಕಾರಣಕ್ಕೆ ದಯಮಾಡಿ ನೀವು ಬಂದ್ರೆ ಅದು ಸೊಸೈಟಿ ಬೆನಿಫಿಟ್ ಆಗ್ತದೆ, ಸಮಾಜಕ್ಕೆ ಉಪಯುಕ್ತ ಆಗ್ತದೆ. ಶ್ರದ್ಧೆ ಮತ್ತು ಕನಸುಗಳು ಬಹಳ ಮುಖ್ಯ ಆಗುತ್ತೆ ಎಂದು ಯಾಕಂತೇಳಿದ್ರೆ ನಮ್ಮ ನಜೀರ್ ಸಾಹ ಒಮ್ಮೆ ಹೇಳ್ತಾ ಇದ್ರು, ವಿದ್ಯಾರ್ಥಿ ಶ್ರದ್ಧೆ ಸಮಾಜ ಸೇವೆ ಬೇಕಾಗಿರುವಂಥದ್ದು ಹೃದಯ ಅಂತ ಭಾಳ ಭಾಳ ಡಿಗ್ರಿಗಳೆಲ್ಲ ಬೇಕಾಗಿರುವಂಥದ್ದು. ನಿಮ್ಗೆ ಯಾವುದೋ ಒಂದು ಭಾಷೆ ಬರದೇ ಇದ್ರೆ ಒಬ್ಬ ಟ್ರಾನ್ಸ್ಲೇಟರ್ನ ತಿಳ್ಕೊಂಡು ಆ ಭಾಷೆನ ತಿಳ್ಕೊಡ್ಬೋದು, ಅರ್ಥವನ್ನು ತಿಳ್ಕೊಡ್ಬೋದು.
ಅದರಲ್ಲಿ ನೀವು ಜನಸೇವೆಯನ್ನು ಮಾಡಬೇಕಾಗಿರುವಂತಹ ಹೃದಯ ಇದೆ ಇದ್ರೆ ಅದು ಯಾವ ಯೂನಿವರ್ಸಿಟಿಯಿಂದ ತೋರಿಸ್ಕೊಳ್ಳಕ್ಕಾಗಲ್ಲ, ಅದು ಹೃದಯಾಂತರ. ಈಗ ಹೇಗೆ ನೀವೆಲ್ಲರೂ ಹೃದಯಾಂತರ ಅವರಿಂದ ಅವ್ರನ್ನ ಗೌರವಿಸಲಿಕ್ಕೆ ಅವರಿಗೆ ಅವರಿಗೆ ಒಂದು ಅಪ್ರಿಸಿಯೇಷನ್ ಮಾಡಲಿಕ್ಕೆ ಬಂದಿದ್ದಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಆದರೆ ನನ್ನ ಭಿನ್ನಾಯ ಏನು ಅಂತ ಹೇಳಿದ್ರೆ, ನೀವು ಓಪನ್ ಮೈಂಡ್ ಅಲ್ಲೇ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ, ಹಾಗೆ ಮುಂದಿನ ದಿವಸಗಳಲ್ಲೂ ಕೂಡ ಹಾಗೆ ಓಪನ್ ಮೈಂಡ್ ಆಗಿ ಕೆಲಸ ಮಾಡಿ. ರಾಜಕಾರಣ ಯಾವ ಸಂದರ್ಭದಲ್ಲಿ ಹೇಗೆ ನಿರ್ಧಾರ ತೆಗೆಸ್ಕೊಳ್ಬೇಕು ಅಂತ ಸ್ವತಂತ್ರ ಆಯ್ಕೆ ನಿಮ್ದು ಇದ್ದೇ ಇರುತ್ತೆ. ಹಾಗಾಗಿ ಒಂದು ಆರೋಗ್ಯಕರವಾದಂತಹ ಸ್ಪರ್ಧೆ ನಿರ್ಮಾಣ ಆಗಲಿ ತಪ್ಪಿಗೆ. ಹಾಗಾಗಿ ತಮಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತೇನೆ. ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ನನಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಂತ ನಮ್ಮ ಮುರುಳಿಗೌಡರಿಗೆ ಡಾಕ್ಟರ್ ಶಂಕರ್ ಅವರು ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.